ವೆಲ್ಕಮ್ ಬ್ಯಾಕ್ ಟು ಟ್ರಾಕಿನ್ ಕನ್ನಡ ಯೂಟ್ಯೂಬ್ ಚಾನಲ್. ಎಸ್ ಫ್ರೆಂಡ್ಸು, ನಾವು ಇವತ್ತು ರಿಯಲ್ಮಿ ವಿ ಫೈವ್ ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡೋಣ. ಸೊ ನಾವು ಇದ್ರ ಬಗ್ಗೆ ಫಸ್ಟ್ನಾಗೆ ಮೊದಲನೇದಾಗಿ ಮಾತಾಡ್ಬೇಕಂತಂದರೆ, ಇದರಲ್ಲಿ 6.5 ಇಂಚಸ್ FHD ಪ್ಲಸ್ 90 ಹರ್ಟ್ಸ್ ಗೊರಿಲ್ಲಾ ಗ್ಲಾಸ್ ಡಿಸ್ಪ್ಲೇ ಇದೆ ಫ್ರೆಂಡ್ಸ್. ಅಂದರೆ ಇದು ಯಾವುದೇ ಥರದ ಆ್ಯಮುಲೆಟ್ ಡಿಸ್ಪ್ಲೇ ಅಲ್ಲ, ಇದು ಒಂದು ನಾರ್ಮಲ್ IPS ಡಿಸ್ಪ್ಲೇ. ಮತ್ತು ಅದರ ಜೊತೆ 90 ಹರ್ಟ್ಸ್ ಪ್ಯಾನಲ್ ಇದೆ ಫ್ರೆಂಡ್ಸ್. ಅಂದರೆ ಸ್ಮೂತ್ನೆಸ್ ತುಂಬ ಹೆವಿ ಆಗಿರುತ್ತೆ. ಇನ್ನು ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ, ಮೀಡಿಯಾ ಟೆಕ್ನ ಡೈಮಂಡ್ ಸಿಟಿ 720 ಅಂದರೆ ಫ್ರೆಂಡ್ಸ್, ಇದೊಂದು 7 NM ಅಂದರೆ ತುಂಬ ಪವರ್ ಎಫಿಷಿಯೆಂಟ್ ಪ್ರೊಸೆಸರ್. ಮತ್ತು ಅದರ ಜೊತೆ ಇದು 5G ಆಗಿದೆ ಫ್ರೆಂಡ್ಸ್. ಇನ್ನು ಇದರ GPU ಬಗ್ಗೆ ಮಾತಾಡೋದಾದರೆ, ಮಾಲಿ G57 MC3 GPUನ ನೀಡಿದ್ದಾರೆ. ಇನ್ನು ಇದರ ಸ್ಟೋರೇಜ್ ಟೈಪ್ ಮಾತಾಡೋದಾದರೆ, ಇದರಲ್ಲಿ ಎರಡು ಟೈಪ್ ಇದೆ ಫ್ರೆಂಡ್ಸ್, ಒಂದು 6GB ಒಂದು 8GB. ಇನ್ನು ಇದು ಯಾವ ಥರ ಅಂತಂದರೆ, LPDDR4X RAM ಇರೋದು ಫ್ರೆಂಡ್ಸ್. ಇನ್ನು ಇದರ UFS ಬಗ್ಗೆ ಮಾತಾಡೋದಾದರೆ, UFS 2.1 ಇದೆ ಫ್ರೆಂಡ್ಸ್. ಇನ್ನು ನಾವು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, ಹಿಂದ್ಗಡೆ 4 ಕ್ಯಾಮ್ರಾಗಳ ಸೆಟಪ್ ಇದೆ ಫ್ರೆಂಡ್ಸ್, 48, 8, 2, 2. ಮುಂದುಗಡೆ ಫ್ರಂಟಲ್ಲಿ ಸೆಲ್ಫಿ 16 MP ನೀಡಿದ್ದಾರೆ. ಇನ್ನು ಇದರ UI ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ Android 10 ನೀಡ್ತಾ ಇದ್ದಾರೆ ಫ್ರೆಂಡ್ಸ್, ಅದರ ಜೊತೆಗೆ ರಿಯಲ್ಮಿ UI. ಅಂದರೆ ಇದರಲ್ಲಿ ವೀಡಿಯೋಗಳನ್ನ ಸ್ಟೇಬಿಲೈಸೇಷನ್ ಮಾಡೋಕ್ಕೆ ನಿಮಗೆ ಯಾವುದೇ ಥರದ OIS ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ನೀಡ್ತಾ ಇಲ್ಲ, ಇದರಲ್ಲಿ ಕೇವಲ EIS ಎಲೆಕ್ಟ್ರಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ನೀಡ್ತಾ ಇರೋದು. ಸೆಲ್ಫಿಯಲ್ಲಿ ಕೂಡ ಅದೇ ಇದೆ. ಇನ್ನು ಫ್ರೆಂಡ್ಸ್, ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ 5000 mAh ಬ್ಯಾಟ್ರಿ ನೀಡ್ತಾ ಇದ್ದಾರೆ ಫ್ರೆಂಡ್ಸ್. ಅಂದರೆ 5000 mAh ಬ್ಯಾಟ್ರಿ ಜೊತೆಗೆ 30 W ಫಾಸ್ಟ್ ಚಾರ್ಜಿಂಗ್. ಅಂದರೆ ರಿಯಲ್ಮಿ ಅವರ ಪ್ರಕಾರ ಇದು 65 ನಿಮಿಷದಲ್ಲಿ 0 to 100% ನಿಮ್ಮ ಬ್ಯಾಟ್ರಿನ ಫುಲ್ ಚಾರ್ಜ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ, 65 ನಿಮಿಷದಲ್ಲಿ. ಸೊ ಇನ್ನು ಇದರ ಬೇರೆ ಬೇರೆ ಸ್ಪೆಸಿಫಿಕೇಶನ್ ಮಾತಾಡೋದಾದರೆ, ಇದರಲ್ಲಿ ಸೈಡ್ ಮೌಂಟಿಂಗ್ ಫಿಂಗರ್ ಪ್ರಿಂಟ್ ಇದೆ. ಅಂದರೆ ಇದರ ಬಾಜು, ಮೊಬೈಲ್ನ ಬಾಜು ಪವರ್ ಬಟನ್ ಇರುತ್ತಲ್ಲ ಅದರ ಹತ್ರನೇ ಇದರ ಒಂದು ಫಿಂಗರ್ ಪ್ರಿಂಟ್ನ ನೀಡಿದ್ದಾರೆ. ಇನ್ನು ಟೈಪ್ ಸಿ ಇದೆ. ಇನ್ನು ಇದರ ಅಂದರೆ ವೇಟ್ ಬಗ್ಗೆ ಮಾತಾಡೋದಾದರೆ, ಇದು 194 g ಇರ್ತಕ್ಕಂಥದ್ದು. ಸೊ ಪರವಾಗಿಲ್ಲ, ನೋಡೋಕೇನು ಚೆನ್ನಾಗಿ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಇನ್ನು ಇದು ಚೀನಾದಲ್ಲಿ ಯಾವ ಪ್ರೇಂಜ್ಗೆ ಲಾಂಚ್ ಆಗಿದೆ ಅಂತ ನೋಡೋದಾದರೆ, 6+128 GB ಇರ್ತಕ್ಕಂಥದ್ದು 1399 yuan. ಅಂದರೆ ಇದು ಚೀನಾದ ಪ್ರೈಸಿಂಗ್ ಫ್ರೆಂಡ್ಸ್, ಇಂಡಿಯಾದಲ್ಲ, ಅಲ್ಲಿ ಪ್ರೈಸಿಂಗ್ ಹೇಳ್ತಾ ಇದ್ದೀನಿ. 6GB+128GB 1399 yuan ಮತ್ತು 8GB 128GB 1899 yuanದಲ್ಲಿ ಲಾಂಚ್ ಆಗಿದೆ ಫ್ರೆಂಡ್ಸ್. ಸೊ ಆದಷ್ಟು ಬೇಗ ನೋಡೋಣ ಇದು ಇಂಡಿಯಾಗೆ ಯಾವಾಗ ಬರುತ್ತಂತ. ಸೊ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.